தும்புவே இயேசுவை. எல்லாம் வாயிகளை திறந்து நான் நம்பி வந்திருக்கிறேன்ப்பா. சிறு பிள்ளையிலிருந்து வாலிபர் எல்லாரும் இந்த கூக்குரல் தேவனு கேட்கப்படணும். இயேசுவை நம்புவே இயேசு. அப்பா நான் உண்மைதான் நம்பி இருக்கிறேன் அப்பா. வேற யாரும் நான் நம்பல ஆண்டவரே. இந்த உலகத்துல பொருட்களை நான் நம்பல, பணத்தை நம்பல, வேலைய நம்பல, உறவுகளை நம்பல. நான் உன் பாதத்தை நம்பி இருக்கிறேன். முயவுள்ளத்தோடு அறிக்கை செய்யலாமா? இயேசுவை நான் நிற்கும் பூமி நிலை குலைந்து அசைந்தாலும் என் நம்பிக்கையின் அஸ்திவாரம் அசைந்தாலும் நான் நிற்கும் பூமி நிலை குலைத்து அழிந்தாலும் என் நம்பிக்கையின் அஸ்திவார் அசைந்தாலும் நான் நம்புவதற்கு ஒன்று இல்லை என்றார். எல்லாம் சேர்ந்து சொல்வோம். நம்பு என் இயேசு ஒருவர். உம்மை நான் நம்புவேன். ஓ நம்புவதற்கு என்றாலும் நம்புவேன் என் இயேசு. கடைசியாய் முயவுள்ளத்தோடு ஓ நம்புவேன் என் இயேசு ஒருவரை அறிக்கை செய்து நான் நம்புவேன் என் இயேசு ஒருவரை. இயேசுவே இயேசு ஒருவரை உண்மையே நாங்கள் நம்புகிறோம் அப்பா. ಕರ್ತನಾದ ನಿಬಂಧನೆಗಳನ್ನು ನಾವು ಮಾಡುವವರು ನಮಗೆ ಕೃಪೆಯನ್ನು ನೀಡುವ ದೇವರಾಗಿ ಆತನು ಇದ್ದಾನೆ. ಇಂದ ಸಂಗೀತತೆ ಎಳೆದಿಯವರು ದಾವೀದು. ಈ ಕೀರ್ತನ ಭಾಗವನ್ನು ಬರೆದಿದವರು ದಾವೀದನು. ದಾವೀದು ಎತ್ತನೆಯೋ ನಾಟ್ಕಳಿ ಉಪದ್ರವಗಳೆಯೂ ನೆರುಕಂಗಳೆಯೂ ಪಾಡುಗಳೆಯೂ ಅವರ್ ಕಡಂದು ಸೆಂಟ್ರಾರ್. ದಾವೀದನು ಎಷ್ಟೋ ಕಷ್ಟಗಳನ್ನು ಹಾದು ಹೋದನು. ಪಾಡುಗಳೆಯೂ ಕಷ್ಟಗಳೆಯೂ ನೆರುಕಂಗಳೆಯೂ ಸಂದಿತಾರ್. ಆ ಕಷ್ಟಗಳನ್ನು ಆತನು ನೋಡುವನು ಆಗಿದ್ದನು. ನಿಮ್ಮಂತೆ ನಮ್ಮಂತೆ ಹಲವಾರು ಸಮಸ್ಯೆಗಳಲ್ಲಿ ಹೋದಾಗ ಈ ಕೀರ್ತನ ಭಾಗವನ್ನು ಓದುವಾಗ ನಮ್ಮ ಆತ್ಮಿಕ ಬೆಳವಣಿಗೆ ಇದು ನಮಗೆ ಆಶೀರ್ವಾದವಾಗಿರುವುದನ್ನು ನಮಗೆ ಯೇಸು ಕ್ರಿಸ್ತ ನಮಗೆ ಹೇಳಿಕೊಡುವನಾಗಿದ್ದಾನೆ. ದಾವಿದನುಡಿಯ ಒಂದು ಜಪಮಾಯಿ ಕಾಣಪಡುತ್ತದೆ. ಇದು ದಾವಿದನ ಒಂದು ಪ್ರಾರ್ಥನೆಯಾಗಿ ಇದೆ. ಒಂದು ಊಕಮಾನ ಊರುಕಮಾನ ಜಪಮಾಯಿ ಕಾಣಪಡುತ್ತದೆ. ಒಂದು ಭಕ್ತಿಯಿಂದ ಮಾಡುವ ಒಂದು ಪ್ರಾರ್ಥನೆಯಾಗಿ ಇದೆ. இந்த ஜெபமானது அவனுடைய வாழ்க்கையில் ஒரு மாற்றத்தை கொண்டு வருகிறதாய் காணப்படுகிறது. இந்த பிரார்த்தனை அவனுடைய ஜீவனத்தில் ஒரு பதிலாவணையன்னு கண்டு வருவதாக இது. ஆனால் அவனுடைய ஜெபம் எப்படி காணப்படுகிறது என்று சொன்னால், அதனால் அவனுடைய பிரார்த்தனை ஏகே இது என்பதை நோடிதரே ரெண்டு விஷயம் நன்றாக உணர்ந்திருந்தார். எரடு விஷயம் சந்தாவாகி அவனுக்கு கொத்திது. ஒன்று, நாம் பிரார்த்தனை நம்ம வந்து ஜெபிக்கிற தேவன் யார் என்பதை நன்றாக அறிந்திருந்தார். ஒன்று, நாம் மாடுவ பிரார்த்தனை யார பலி என்பதாக அவன் சந்தாகி அறிந்து கொண்டிதனோ. நாம் போய் சேர வேண்டிய இடத்தையும் நாம் செபிக்க வேண்டிய நபரையும் குறித்து கடவுளை குறித்து தேவனை குறித்து கர்த்தரை குறித்து நன்றாக அறிந்திருந்தார். நான் ஹோகி சேரபேக்காகிருவ ஸ்தலவு ಮತ್ತೆ நம்ம கர்த்தனನ್ನು ಚೆನ್ನಾಗಿ ಆತನ ಅರಿತಿದ್ದನು. இரண்டாவது, அவர் யார் என்பதை அறிந்திருந்தார். ಚೆನ್ನಾಗಿ ಆತನು யார் என்பதை ಚೆನ್ನಾಗಿ ಅರಿತಿದ್ದನು. இந்த ரெண்டு காரியத்தை அறிந்திருந்தபடியால், ಈ ಎರಡು ಕಾರ್ಯವನ್ನು ಅರಿತಿರುವುದರಿಂದ அவர் உறுதியோடு கூட செபிக்கிறார். அவன் ತುಂಬಾ ಹೆಚ್ಚಾಗಿ ಪ್ರಾರ್ಥಿಸುತ್ತಾನೆ. ஆண்டவரே நீர் இரக்கமுள்ள தேவன் என்பது எனக்கு தெரியும். அப்ப ನೀವು ಕೃಪೆ ಹೊಂದಿರೋ ದೇವರು ಅನ್ನುವುದಾಗಿ ನನಗೆ ಗೊತ್ತು ಎಂಬುದಾಗಿ, ಉಳ್ಳವರೆಂದ್ರೆ ನನಗೆ ತಿಳಿಯು, ನೀನು ದೀನನಂತ ಎಂಬುದಾಗಿ ತಿಳಿದಿತ್ತು ಎಂಬುದಾಗಿ ಹೇಳುತ್ತಾನೆ. ನೀನು ದಯವುಳ್ಳವನು ಎಂಬುದಾಗಿ ಗೊತ್ತಿದೆ ಎಂಬುದಾಗಿ ಹೇಳಿದನು. ಕೃಪೆ ತುಂಬಿದವರು ಎಂಬುದಾಗಿ ಹೇಳಿದನು. ನೀನು ನಲ್ಲವರು ಉತ್ತಮರೆಂದ್ರೆ ನನಗೆ ನನ್ನಾಗ ತಿಳಿಯು. ನೀನು ಉತ್ತಮವಂತನು ಎಂಬುದು ಹೇಳುವುದನ್ನು ಕೂಡ ನಾವು ಇಲ್ಲಿ ನೋಡುತ್ತೇವೆ. ಅಲ್ಲ, ನಾನು
ಆದರೆ ನಾನು ಇಪ್ಪಡಿಪಟ್ಟ ಒಂದು ನೆರುಕತ್ತುಕ್ಕುಳಾಯ್ ಹೋಗ್ರೇನ್ ಇದು ಕಷ್ಟದಿಂದ ನಾನು ಹೋಗುತ್ತೇನೆ ನಾನು ವೆಕ್ಕಪಟ್ಟು ಹೋಗಾದ ಪಡಿಕೆ ನನಗೆ ಉದವಿ ಚೆಯ್ಯುಂ ನಾನು ನಾನು ನಾಚಿಕೆಗೊಳ್ಳದೆ ಹೋಗದಂತೆ ನನ್ನನ್ನು ನೀನು ಆಶೀರ್ವದಿಸು ಎಂಬುದಾಗಿ ಆಂಡವರೇ ಉಮ್ಮೈ ಮಾತ್ರ ನೋಕಿ ನಾನು ಕಾತಿರುಕ್ರೇನ್ ಅಪ್ಪ ನಿನ್ನನ್ನು ಮಾತ್ರವೇ ನಾನು ನಂಬಿದ್ದೇನೆ ಉಮ್ಮೈ ನೋಕಿ ನಾಳ್ ಮುಳುವುದು ಕಾತಿರುಕ್ರೇನ್ ಅಪ್ಪ ದಿನ ಪೂರ್ತಿ ನಿಮ್ಮನ್ನು ನಂಬಿ ಇರುದೇನೆ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ನಮಗೊಂದು ಕಷ್ಟ ಬಂದ ನಮಗೆ ಒಂದು ಕಷ್ಟ ಬಂದ್ರೆ ನಾವು ಏನ್ ಹೇಳುತ್ತೇವೆ ಎಲ್ಲಾ ಸಹಾಯತೆ ತೇಡಿ ಹೋಗುವ ಎಲ್ಲ ಸಹಾಯವನ್ನು ಹುಡುಕಿ ಹೋಗುತ್ತೇವೆ ಇಂಗ್ ದಾವಿದ್ ಸೊಲ್ಲುಗ್ರಾರ್ ಅದರಲ್ಲಿ ದಾವಿದನ್ ಹೇಳುತ್ತಾನೆ ನಾಳ್ ಮುಳುವುದು ಉಮ್ಮೈ ನೋಕಿ ಕಾತಿರುಕ್ರೇನ್ ದಿನ ಪೂರ್ತಿ ನಾನು ನಿಮ್ಮನ್ನು ನೋಡುತ್ತಾ ಕಾಯ್ತಾ ಇರುತ್ತೇನೆ ಒರ್ರ ನಾಳ್ ಕೂಡ ನಾವು ಒಂದು ಅವರೇ ಮರಕಾದ ಪಡಿಕೆ ಆಂಡವರ ನಿತ್ಯವೂ ಮುಡಿಯ ಸಮೂಹತೆ ತೇಡುಗ್ರೇನ್ ವಾಂಚಿಕ್ರೇನ್ ಎಂದು ಹೇಳುತ್ತಾರೆ ನಾನು ಮರಿದೆ ನಿತ್ಯವೂ ನಿನ್ನ ಸಮುಖವನ್ನು ಹುಡುಕುತ್ತೇನೆ ಎಂಬುದಾಗಿ ಆತನ ಬರೆಯುವುದನ್ನು ನೋಡುತ್ತೇವೆ ಅವ್ರ ಏಳಾವ ವಸನತೆ ಪಾರ್ಕು ಬಿಡುದು ಏಳನೇ ವಾಕ್ಯವನ್ನು ನೋಡುವಾಗ ಎನ್ ಇಲ ವೈದಿನ್ ಪಾವಂಗಳೇ ಮೀರ್ತಲ್ಗಳೇ ನೆನೆಯಾದರೂ ಎಂದು ಸೊಲ್ಲುಗ್ರಾರ್ ನನ್ನ ಯುವಕದಲ್ಲಿ ನಾನು ಮಾಡಿರುವ ಪಾಪವನ್ನು ದ್ರೋಹವನ್ನು ನೀವು ನೆನೆಸದೇ ಇರಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ದಯವೆ ನಿಮಿತ್ತಂ ಕೃಪೆ ನಿಮಿತ್ತಂ ಎನ್ನೆ ನೆನೆತರಲು ಎಂದು ಸೊಲ್ಲುಗ್ರಾರ್ ನಿನ್ನ ಕೃಪೆಯಿಂದ ದಯದಿಂದ ನನ್ನನ್ನು ನೆನೆಸಿಕೊಳ್ಳು ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ಇದೆಲ್ಲಾ ಪಾಕುಂಬೋದು ಏದೋ ஒரு ஒரு மீடியம் லெவல்ல வந்து கொஞ்சம் ஒரு சக்ஸ் இனிஷியல் ஒரு ஆரம்ப நாட்கள்ல அவர் எழுதி இருக்கிற ஒரு சங்கீதமாய் காணப்படுகிறது இது ஆரம்ப காலத்திலே அத்தனை பரிதிர ஒரு கீர்த்தனமாக இதில் நோடுத்தது சில நேரங்களில் நம்ம வந்து செய்கிற இப்போ வாலிபர்கள் இருக்கிறோம் சின்ன பிள்ளைங்களா இருக்கிறோம் அந்த சமயத்துல செய்கிறது நாம் செய்யறது எல்லாம் சரின்னு நம்ம யோசிக்கிறோம் ನಾವು ಯುವಕ ವರೆಗೆ ಇರುವಾಗ ಚಿಕ್ಕ ಮಕ್ಕಳಾಗಿ ಇರುವಾಗ ಮಾಡುವುದು ಎಲ್ಲ ಸರಿ ಎಂಬುದಾಗಿ ನಾವು ಯೋಚನೆ ಮಾಡುತ್ತೇವೆ ಕರ್ತೃಕ್ಕೆ ನೆರುಗಿ ವರ 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 ಒಂದು ಪ್ರಾಸೆಸ್ ನೀವು ಹೋಗುವುದು ಎಲ್ಲ ಉಂಟು ತೆರೆಯೋ ಅದು ಎಪ್ಪಿಪಟ್ಟ ಒಂದು ಪಿಳೆಯಾನ ಕಾರ್ಯಗಳು ಎಂದು ಸೊಲ್ಲಿ ಕರ್ತನ ಜೊತೆ ನಾವು ಹತ್ತಿರ ಹತ್ತಿರ ಬರುವಾಗ ನಮಗೆ ಗೊತ್ತು ಅದು ಎತ್ತವಾದ ಕಾರ್ಯ ನಾವು ಮಾಡುತ್ತೇವೆ ಎಂಬುದಾಗಿ ಅಪ್ಪಳದು ದಾವಿದ ಅದು ತೆರೆಯದೇ ಸೊಲ್ಲುಗ್ರಾನ್ ದಾವಿದನಿಗೆ ಗೊತ್ತಿರುವುದನ್ನು ಹೇಳುತ್ತಾನೆ ಆಂಡವರೇ ಎನ್ನ ಇಳ ವಯದಿನ ಪಾವತ್ತೆ ಮೀರ್ದಲೆ ಮಣ್ಣೀಂಗಪ್ಪ ಎಂದು ಸೊಲ್ಲುಗ್ರಾನ್ ಅಪ್ಪ ನನ್ನ ಯುವಕದಲ್ಲಿ ಮಾಡಿರುವ ಪಾಪವನ್ನು ನೀವು ಕ್ಷಮಿಸಿ ದ್ರೋಹವನ್ನು ಕ್ಷಮಿಸಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ನಮ್ಮ ವಾಳ್ಕೆಯಲ ಒಂದು ಪಾಪಂ ಕೂಡ ಮಣ್ಣಿಕೆಪಡಾಮ ಇರಕೂಡದು ನಮ್ಮ ಜೀವನದಲ್ಲಿ ಒಂದು ಪಾಪ ಕೂಡ ಕ್ಷಮಿಸದೇ ಇರಬಾರದು ಉಂಗಳಿಗೆ ತವರುನ್ ತಿಳಿಯ ವರ್ಗರ ಪೊಳುದು ಕರ್ತರತ್ತಿಲ್ ಖಂಡಿಪಾಗ ನಿಮಗೆ ಮನ್ನಿಪು ಕೇಕ ವೇಂಡಂ ನಿಮಗೆ ತಪ್ಪು ಅಂತ ನಿಮಗೆ ಗೊತ್ತಾಗಿರುವಾಗ ದೇವರ ಬಳಿ ನೀವು ಕ್ಷಮಾಪಣೆಯನ್ನು ಕೇಳಬೇಕು ಆವಿಯಾನವರು ಉಂಗಳಿಗೆ ಉಣರ್ತುವಾರ್ ಪರಿಶುದ್ಧಾತ್ಮ ನಿಮಗೆ ಅದನ್ನು ಹೇಳುವನಾಗಿ ಇರುತ್ತಾನೆ ನಿಮ್ಮ ಸಮೂಹದಲ್ಲಿ ನೀವು ಉಕ್ಕಾರಂ ಪೊಳುದು ದೇವರ ಸಮೂಹದಲ್ಲಿ ನೀವು ಕುಳಿತಿರುವಾಗ ಕರ್ತರ ಉಂಗಳಿಗೆ ಉಣರ್ತುವಾರ್ ದೇವರ ಅದನ್ನು ನಿಮಗೆ ಹೇಳಿ ಕೊಡುತ್ತಾರೆ ಅವರ ಸಮೂಹದಲ್ಲಿ ಉಕ್ಕಾರವಿಲ್ಲ ಎಂದು சொன்னಾ ಆತನ ಸಮೂಹದಲ್ಲಿ ನೀವು ಕುಳಿತುಕೊಂಡಿಲ್ಲ ಅಂದ್ರೆ ನಾವು ಸೇಗಿರ ಕಾರ್ಯಗಳು ನಮಗೆ ಎಲ್ಲಾಮೇ ಸರಿಯಾಗತಾನೆ ಹೋಗಿಕೊಂಡಿರುತ್ತೆ ನಾವು ಮಾಡುವ ಕಾರ್ಯ ಎಲ್ಲವೂ ಸರಿ ಎಂಬುದಾಗಿ ನಾವು ನೆನೆಸಿಕೊಳ್ಳುತ್ತೇವೆ ಕರ್ತರ್ ನಲ್ಲವರ್ ಎಂಬುದೇ ರುಚಿತು ಪಾರುಗಳ್ ಆತನ ಒಳ್ಳೆಯವನು ಎಂಬುದಾಗಿ ನಾವು ರುಚಿ ನೋಡಿ ನೋಡಬೇಕು ಅವರ ಕರ್ಪಣೆಗಳೇ ಅವರುಡೆ ವಸನತ್ತೆ ಕೈಕೊಳ್ಳುವವರಿಗೆ ಕೃಪೆಯೂ ಸತ್ಯವುಮಾಯ್ ಇರುಕುಂ ಎಂದು ಹೇಳಲ್ಪಡುತ್ತದೆ ಆತನ ನಿಬಂಧನೆಗಳನ್ನು ನಾವು ಹಿಂಬಾಲಿಸುವವರು ಒಳ್ಳೆಯದು ನಮಗೆ ಎಲ್ಲವೂ ಜಯವಾಗಿ ಮರಳಪಡುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ ಅವರಿಡತ್ತಿ ವರುಂಬೊಳದೆಲ್ಲ ಆತನ ಒಳ್ಳಿಗೆ ಬರುವಾಗ ಎಲ್ಲ ಅವರು ಮಹಾಪರಿಯವರಾಗಿ ಇರಕಪಡಿನಾಲ ಆತನು ಮಹಾ ದೊಡ್ಡವನಾಗಿರುವುದರಿಂದ ಮಹಾಪರಿಶುದ್ಧರಾಗಿ ಇರಕಪಡಿನಾಲ ಅವನು ಮಹಾಪರಿಶುದ್ಧದಿಂದ ಇರುವುದರಿಂದ ಆಂಡವರೇ ನಾನು ಪಾವಿಯಾಗಿ ಇರಕ್ರೇನೆ ಎಂದು ಹೇಳುಗರಾ ಅಪ್ಪ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ ಬೆರಿಯದು ಅಪ್ಪ ನನ್ನ ಅಕ್ರಮ ದ್ರೋಹವು ದೊಡ್ಡದು ನಾಮತ್ತು ಮತ್ತು ಅದೇ ಮನ್ನಿತರಲು ಎಂದು ಹೇಳುಗರಾ ನಿಮ್ಮ ನಾಮದಿಂದ ಅದನ್ನು ಕ್ಷಮಿಸಿ ಎಂಬುದಾಗಿ ಹೇಳುತ್ತಾನೆ ಹಲ್ಲೆಲೂಯಾ 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 ಇತ್ತನೆ ಬೇರೆ ಚಂದ್ರಯಾನ 3 ಗಾಗಿ ಜಾಬ್ ಮಾಡು ಎಷ್ಟು ಜನ ಚಂದ್ರಯಾನ 3 ಗಾಗಿ ಪ್ರಾರ್ಥಿಸಿದ್ದೇವೆ ನಾನು ಜಾಬ್ ಮಾಡು ಬ್ರದರ್ ಪ್ರಾರ್ಥನೆ ಮಾಡಿದ್ರು ಏನ್ ತಿರಿಮಾ ಯಾಕೆ ಗೊತ್ತಾ ಚಂದ್ರಯಾನ್ 1 2 ಎಂಗ ಟ್ಯಾಕ್ಸ್ ಮನಿಲ್ಲ ಕೋಟಿ ಕಣಗಳ ಸೆಲವಾಗಿ ಕೆಟ್ಟು ಹೋಗಿ ಸರ್ ಚಂದ್ರಯಾನ್ 1 2 ಟ್ಯಾಕ್ಸ್ ಮನಿಯಿಂದ ಎಲ್ಲ ನಾಶವಾಯಿತು ಇದು 680 ಕೋಟಿ ಎಂಗ ಟ್ಯಾಕ್ಸ್ ಮನಿ ಹೋಗಿರ ಕೂಡಾದ ಆಂಡವರೇ 650 ಕೋಟಿ ನಮ್ಮ ಟ್ಯಾಕ್ಸ್ ಅಮೌಂಟ್ ಹೋಗಬಾರದು ದೇವರೇ ಕಷ್ಟಪಟ್ಟು ಅವರು ಪಣ್ಣಿರಕಾಂಗ ಕಷ್ಟದಿಂದ ಅವರು ಮಾಡಿದ್ದಾರೆ ಎಂಗ ಟ್ಯಾಕ್ಸ್ ಮನಿ ಅದು ನಮ್ಮ ಟ್ಯಾಕ್ಸ್ ಮನಿ ಅದು ಕೆಟ್ಟು ಹೋಗಿರ ಕೂಡಾದ ಅದು ಕೆಟ್ಟು ಹೋಗಬಾರದು ಮರುವಡಿ ಅವರು 1000 ಕೋಟಿ ಸಲ ಪಣ್ಣುವಾಗ ತಿರುಗಾ 1000 ಕೋಟಿ ಅದು ಖರ್ಚು ಮಾಡ್ತಾರೆ ಯೂಸ್ ಇದು ಬೇಡ ಆಂಡವರೇ ದಯವಿಟ್ಟು ಬೇಡ ದೇವರೇ ಪಾಂಡವರು ಎರಕ ಪಣ್ಣಾರ ದೇವರು ಅದಕ್ಕೆ ನಮಗೆ ಜಯವನ್ನು ಕೊಟ್ಟರು ವಿಷಯ ಮಾಡಿ ವಿಷಯ ಏನಂದ್ರೆ 29 ಕಿಲೋ ಉಳ್ಳ ಒಂದು ಇಂಟೆಲಿಜೆಂಟ್ ಸಿಸ್ಟಮ್ ನೆಲಾವಳ ಇರಕ್ಕಾಗ 29 ಕಿಲೋ ಇಂಟೆಲಿಜೆಂಟ್ ಸಿಸ್ಟಮ್ ಅನ್ನು ಆಕಾಶದಲ್ಲಿ ಇಳಿಸುವ ಮೂನಲ್ಲಿ ಇಳಿಸುವುದಕ್ಕಾಗಿ ವಿಕ್ರಮ್ ಲ್ಯಾಂಡರ್ ಪ್ರಜ್ಞಾನ್ ಸಿಸ್ಟಮ್ ವೆಳಿಕೊಂಡು ಬರೋದಕ್ಕಾಗ ಆ ಸಿಸ್ಟಮ್ ಅನ್ನು ಹೊರಗೆ ಕೊಂಡು ಬರುವುದಕ್ಕಾಗಿ 680 ಕೋಟಿ ಸೆಲವಳಿಸಿ 650 ಕೋಟಿ ಅದಕ್ಕೆ ಖರ್ಚು ಮಾಡಿ 15-20 ವರ್ಷಗಳ ಅದ ಟ್ರೈ ಪಂಡ್ರಾಂಗ ನನಗೆ 15-20 ವರ್ಷದಿಂದ ಅದನ್ನ ಅವರು ಟ್ರೈ ಮಾಡ್ತಾ ಇದ್ದಾರೆ ಅನ್ಸ್ಕೊಂಡಿದ್ದೀನಿ ಒಂದು ಚಿನ್ನ ಪೊರುಳ ஒரு நிலாவில் இறக்குறது ஒரு எத்தனை வருடம் எவ்வளவு காசு எத்தனை பேரு அதை 140 கோடி ஜனங்கள் உட்கார்ந்து சந்தோஷப்படுகிற ஒரு மகிழ்ச்சியா கைதட்டி ஆராதிக்கிற கைதட்டி கொண்டாடுகிற ஒரு சம்பவத்தை பார்த்தோம் சிக்க சந்திரவனு வஸ்துவனு சந்திரத்தில் இக்குவதற்கே எஷ்டு கஷ்டப்பட்டு எஷ்டு கோடி ஜனர் அல்லி குத்துக்கொண்டு அதை நோடுத்தா இதாரு என்பதாகி நாவெல்லாம் நோடுதுவி ஒரு ஒரு பூமி அதனுடைய நீள்வட்டத்துல அழகா ஓட்டுறதுக்கு இதுவரைக்கும் தோன்ற நாள்ல இருந்து ஒரு பிள்ளை இல்லாதபடிக்கு எல்லா பிளானட்ஸையும் அழகா அருமையா அவர் ஓட செய்த ஆண்டவர் எவ்வளவு பெரியவர் சுந்தரவாகி ஆ பூமியை ஓடிசி எல்லா பிளானட்ஸ் கூட ஆக்சிஸ் ஓடிசுவதற்கு மாடிய தேவர் எஷ்டு தொட்டவரு
ಅದವುಡೆ ನಮ್ಮ ದಿನವೂ ಕೊಂಡಾಡೋ ಅದನ್ನ ನಾವು ದಿನವೂ ನಾವು ಕೊಂಡಾಡಬೇಕು ಹಾಲೆಲೂಯಾ 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 ನಮ್ಮ ದೇವರು ಪರಿಯವರು ನಮ್ಮ ದೇವರು ದೊಡ್ಡವರು ಅವರ ಪಿನ್ಬಿಟ್ಟು ನಾವು ಪರಿಯವರು ಆತನ ಹಿಂಬಾಲಿಸುವರು ನಾವು ಕೂಡ ದೊಡ್ಡವರು ಹಾಲೆಲೂಯಾ ಹಾಲೆಲೂಯಾ ಕರ್ತರ ಅಪ್ಪಡಿಪಟ್ಟ ಪರಿಯ ಕಾರ್ಯದ ನಮ್ಮ ವಾಳ್ಕಿಲೆ ಸೇವಾರ ಮಹತ್ವದ ಕಾರ್ಯವನ್ನು ದೇವರು ನಮ್ಮ ಜೀವನದಲ್ಲಿ ಕೂಡ ಮಾಡುತ್ತಾರೆ